ಈ ಮಹಾಮಾರಿಯನ್ನು. ಸಾವಿನ ಮನೆಗೆ ಹೋದವರಿಂದ ಇಡೀ ಗ್ರಾಮಕ್ಕೆ ಕೊರೋನಾ ಸೋಂಕು ಹರಡಿದೆ. ಚಿಕ್ಕಮಗಳೂರಿನ ಕೋಡಿಹಳ್ಳಿ ಪ್ರಾಥಮಿಕ ಸಂಪರ್ಕದಲ್ಲಿದ್ದ 30 ಮಂದಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿತ್ತು. ಇದರಲ್ಲಿ 22 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಹೀಗಾಗಿ ತಹಸೀಲ್ದಾರ್ ಜಾಗೃತಿ ಮೂಡಿಸ್ತಾ ಇದ್ದು ಮನೆಯಿಂದ ಯಾರೂ ಹೊರಬಾರದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಕೋವಿಡ್ ಸೋಂಕಿತ ಸಾವನ್ನಪ್ಪಿದ್ದಕ್ಕೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಸಂಬಂಧಿಕರು ಹಲ್ಲೆ ನಡೆಸಿದ್ದಾರೆ. ಕೆಆರ್ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿ ಮೇಲೆ ಮೃತನ ಸಂಬಂಧಿಕರು ಹಲ್ಲೆ ಮಾಡಿದ್ದಾರೆ. ತಮಗೆ ರಕ್ಷಣೆ ನೀಡಿ ಅಂತ ವೈದ್ಯರು ಮನವಿಯನ್ನ ಮಾಡಿದ್ದಾರೆ. ಕ್ರಮ ಕೈಗೊಳ್ಳುವುದಾಗಿ ಪೊಲೀಸರು ಭರವಸೆ ಕೊಟ್ಟಿದ್ದಾರೆ. ಕೊರೋನಾಗೆ ಹೆದರಿ ಸಾವನ್ನಪ್ಪಿರೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾವೇರಿಯ ರಾಣಿಬೆನ್ನೂರು ಮೂಲದ 70 ವರ್ಷದ ವ್ಯಕ್ತಿಗೆ ಸೋಂಕು ದೃಢಪಟ್ಟಿತ್ತು. ಹೀಗಾಗಿ ಜಿಲ್ಲಾಸ್ಪತ್ರೆಯಲ್ಲಿ ವೃದ್ಧೆಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇತ್ತು. ಆದರೆ ಕೊರೋನಾಗೆ ಹೆದರಿ ಹೋಗಿದ್ದ ಈತ ವಾರ್ಡ್ನಲ್ಲಿರೋರು ಮಲಗಿದ್ದ ವೇಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೊರೋನಾ ವಾರಿಯರ್ಸ್ಗೆ ಹೆಮ್ಮಾರಿ ಕೊರೋನಾ ಕಾಡುವುದಕ್ಕೆ ಶುರುವಾಗಿದೆ. ಗದಗ ಜಿಮ್ಸ್ ಆಸ್ಪತ್ರೆ ಸಿಬ್ಬಂದಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. 10 ಹೆಚ್ಚು ವೈದ್ಯರು ನರ್ಸ್ಗಳು ಸೇರಿ 23 ಮಂದಿಗೆ ಕೊರೋನಾ ಸೋಂಕು ಪತ್ತೆಯಾಗಿದೆ. ದಿನದಿಂದ ದಿನಕ್ಕೆ ಗದಗದಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇದ್ದು ಸೋಂಕಿತ ರೋಗಿಗಳಿಗೆ ಚಿಕಿತ್ಸೆ ನೀಡುವುದೇ ದೊಡ್ಡ ಸವಾಲಾಗಿದೆ. ಈಗ ಸೋಂಕಿತರಿಗೆ ಚಿಕಿತ್ಸೆ ನೀಡಲು ಜಿಮ್ಸ್ನಲ್ಲಿ ವೈದ್ಯರ ಕೊರತೆ ಎದುರಾಗಿದೆ. ಕೊರೋನಾ ಸೋಂಕಿತರಿಗೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಕ್ಷೇತ್ರದ ಶಾಸಕ ರೇಣುಕಾಚಾರ್ಯ ಹೋಳಿಗೆ ಊಟ ಹಾಕಿಸಿದ್ದಾರೆ. ಬಸವ ಜಯಂತಿ ಹಿನ್ನೆಲೆಯಲ್ಲಿ ಸೋಂಕಿತರಿಗೆ ಹಾಗೂ ಕೊರೋನಾ ವಾರಿಯರ್ಗಳಿಗೆ ಹಬ್ಬದೂಟ ಏರ್ಪಡಿಸಿದ್ರು. ಈ ವೇಳೆ ತಾವು ಸಹ ಹೋಳಿಗೆ ಮಾಡಿ ಹೊನ್ನಾಳಿ ಕೋವಿಡ್ ಕೇರ್ ಸೆಂಟರ್ ಹಾಗೂ ಆಸ್ಪತ್ರೆಗಳಿಗೆ ರವಾನಿಸಿದ್ದಾರೆ. ಇನ್ನುಳಿದ 5 ಪ್ರಮುಖ ಸುದ್ದಿ ನೋಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಜನರೇ, ಕೊರೋನಾ ಬಂತು ಅಂತ ಭಯ ಬೀಳ್ಬೇಡಿ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಹುತ್ಕಾ ಗ್ರಾಮದಲ್ಲಿನ ಒಂದೇ ಒಂದು ಕುಟುಂಬ ಕೂಡ ಕೊರೋನಾ ಒಂದು ಕುಟುಂಬ ಇದೀಗ ಕೊರೋನಾವನ್ನ ಗೆದ್ದು ಬಂದಿರುವಂತದ್ದು. ಒಂದೇ ಕುಟುಂಬದ 12 ಮಂದಿ 15 ದಿನಗಳಲ್ಲಿ ಮನೆಯಲ್ಲೇ ಇದ್ದು ಚಿಕಿತ್ಸೆಯನ್ನು ಪಡೆದು ಸೋಂಕಿನಿಂದ ಮುಕ್ತಿ ಪಡೆದಿದ್ದಾರೆ. ದತ್ತಾತ್ರೇಯ ಬೀರಗೌಡ ಕುಟುಂಬಸ್ಥರು ಕಷಾಯ ವೈದ್ಯರ ಸಲಹೆಯಂತೆ ಮಾತ್ರೆ ಸೇವಿಸಿ ಗುಣಮುಖರಾಗಿದ್ದಾರೆ. ಕೊರೋನಾ ಅಂದ್ರೆ ಭಯ ಬೀಳ್ಬೇಡಿ, ಎಚ್ಚರಿಕೆ ಇರಲಿ ಅನ್ನೋ ಸಂದೇಶವನ್ನ ಈ ಕುಟುಂಬ ಕೊಟ್ಟಿದೆ. ಲಾಕ್ಡೌನ್ ಹೊತ್ತಲ್ಲೇ ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಆಶಾಪುರದ ಗ್ರಾಮದಲ್ಲಿ ಬಾಲ್ಯ ವಿವಾಹ ಮಾಡಲಾಗಿದೆ. ಮದುವೆ ತಡೆಯಲು ಅಧಿಕಾರಿಗಳು ಬರುತ್ತಿದ್ದಾರೆ ಅನ್ನೋ ಸುದ್ದಿ ಗೊತ್ತಾಗ್ತಿದ್ದಂತೆ ಮೊದಲೇ ಮದುವೆ ಮಾಡಿ ದಂಪತಿಯನ್ನ ಎಸ್ಕೇಪ್ ಮಾಡಿಸಿದ್ದಾರೆ. ಹೀಗಾಗಿ ವಧು ಹಾಗೂ ವರ್ಣನ ಪೊಲೀಸರು ಹುಡುಕ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಲಾಕ್ಡೌನ್ ನಡುವೆಯೂ ವೀಲಿಂಗ್ ವೀರರ ಹಾವಳಿ ಮಾತ್ರ ನಿಂತಿಲ್ಲ. ಲಗ್ಗೆರೆ ಬ್ರಿಡ್ಜ್ ಕೆಳಗಿನ ಔಟರ್ ರಿಂಗ್ ರೋಡ್ನಲ್ಲಿ ಡ್ರ್ಯಾಗ್ ರೇಸ್ ಮಾಡಿದ್ದಾರೆ. ಲಾಕ್ಡೌನ್ ಇರೋದ್ರಿಂದ ರಸ್ತೆಗಳೆಲ್ಲವೂ ಖಾಲಿ ಖಾಲಿ ಹೊಡಿತಾ ಇದೆ. ಹೀಗಾಗಿ 7-8 ಬೈಕ್ಗಳಲ್ಲಿ ವೀಲಿಂಗ್ ಪುಂಡರು ಪುಂಡಾಟವಾಡಿದ್ದಾರೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ಇಂದಿನಿಂದ ರಾಜ್ಯಾದ್ಯಂತ ಭಾರೀ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ತೌಕ್ತೆ ಚಂಡಮಾರುತ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಭಾಗಗಳಲ್ಲಿ ಭಾರೀ ಮಳೆಯಾಗಲಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡದಲ್ಲಿ ಅಲರ್ಟ್ ಘೋಷಿಸಲಾಗಿದ್ದು ಕರಾವಳಿ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಜಾಗತಿಕ ಸೋಂಕಿನ ಸಮಯದಲ್ಲಿ ಜನ ಅಕ್ಷರಶಃ ಕಂಗಾಲಾಗಿದ್ದಾರೆ. ಸೋಂಕಿನ ಅಬ್ಬರಕ್ಕೆ ಆರ್ಥಿಕ ಮಟ್ಟ ನೆಲಕಚ್ಚಿದೆ. ಇಂತಹ ಹೊತ್ತಲ್ಲಿ ರಿಲಯನ್ಸ್ ಸಂಸ್ಥೆ ತನ್ನ ಜಿಯೋ ಫೋನ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದೆ. ಜಿಯೋ ಫೋನ್ ಬಳಕೆದಾರರಿಗೆ ಪ್ರತಿ ತಿಂಗಳು 300 ನಿಮಿಷ ಫ್ರೀ ಔಟ್ ಗೋಯಿಂಗ್ ಕಾಲ್ಗಳನ್ನು ಒದಗಿಸಲಿದೆ. ಅಷ್ಟೇ ಅಲ್ಲ, ಜಿಯೋ ಫೋನ್ ಬಳಕೆದಾರರು ರೀಚಾರ್ಜ್ ಮಾಡಿಸಿದ ಪ್ರತಿ ಜಿಯೋ ಫೋನ್ ಪ್ಲಾನ್ಗೆ ಅದೇ ಮೌಲ್ಯದ ಹೆಚ್ಚುವರಿ ರೀಚಾರ್ಜ್ ಪ್ಲಾನ್ ಕೂಡ ಪಡೆಯಲಿದ್ದಾರೆ. ನೀವೇನಾದರೂ 75 ರೂಪಾಯಿ ಪ್ಲಾನ್ ರೀಚಾರ್ಜ್ ಮಾಡಿಸಿದ್ರೆ ಹೆಚ್ಚುವರಿಯಾಗಿ 75 ರೂಪಾಯಿ ಪ್ಲಾನ್ ಅನ್ನು ಸಂಪೂರ್ಣವಾಗಿ ಉಚಿತವಾಗಿ ಪಡೆಯಬಹುದು. ಹಿರಿಯ ಪತ್ರಕರ್ತ ಮಹದೇವ್